ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ನರಸಿಂಹಸ್ವಾಮಿ ಬೆಟ್ಟ ಕನಕ್ಪುರದಲ್ಲಿ ಇರ್ತಕ್ಕಂಥದ್ದು ಸುಮಾರು ನರಸಿಂಹಸ್ವಾಮಿ ಬೆಟ್ಟಗಳಿದೆ ಎಲ್ಲ ಕಡೆಗಳು ಆದರೆ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇರೋದು ಕನಕ್ಪುರದಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿ ಬೆಟ್ಟ ಇದಿರೋದು ಚಿಕ್ಕಮದುವಾಡಿನಲ್ಲಿ ಸೊ ಇಂಟೀರಿಯರ್ ಇರೋದ್ರಿಂದ ನೀವು ಯಾವ ರೀತಿ ಹೋಗಬೇಕಾಗತ್ತೆ ಅಂತ ಹೇಳಿ ನಾನು ರೂಟ್ಸ್ ಕೂಡ ತೋರಿಸ್ತಾ ಇದ್ದೀನಿ ಇದು ಕನಕ್ಪುರ ಎಂಟ್ರೆನ್ಸ್ ಇದು ನೀವು ಕನಕ್ಪುರ ಎಂಟ್ರಿ ಆದಮೇಲೆ ಒಂದು ಹಾಫ್ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗತ್ತೆ ಇಲ್ಲಿ ನಿಮಗೆ ಒಳ್ಳೆ ರುಚಿಯಾದ ಶುಚಿಯಾದ ಒಳ್ಳೆ ದೋಸೆ ಸಿಗತ್ತೆ ನಿಮಗೆ ಮಸಾಲೆ ದೋಸೆ ನಿಮಗೆ ಬೆಂಗಳೂರಿನಲ್ಲಿ ಎಲ್ಲಿ ಹುಡ್ಕೊಂಡ್ರೂ ಸಿಗೋದಿಲ್ಲ ವಾಸು ಹೋಟೆಲ್ ಅಂತ ಹೇಳಿ ತುಂಬ ನಲವತ್ತು ವರ್ಷ ಐವತ್ತು ವರ್ಷ ಇತಿಹಾಸ ಇರುವಂಥ ಹೋಟೆಲ್ ಇದು ಸೊ ಇಲ್ಲಿ ನೀವು ಒಂದೊಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮಾಡಿ ದೆನ್ ಸಡನ್ನಾಗಿ ಅಲ್ಲೇ ಎದುರುಗಡೆ ರೈಟ್ ಟರ್ನ್ ಸಿಗತ್ತೆ ಇದು ಮಸೀದಿ ರೋಡು ಇದು ರಾಮನಗರ ರೋಡು ಅಂತಲೂ ಕೂಡ ಹೇಳ್ತೀವಿ ಸೊ ಇಲ್ಲಿಂದ ಮೂವ್ ಆದರೆ ನೀವು ಚಿಕ್ಕ ರೀಚ್ ಆಗ್ತೀರಾ ನಿಮಗೆ ಚಿಕ್ಕ ರೀಚ್ ಆಗೋದಿಕ್ಕೆ ಆಲ್ಮೋಸ್ಟ್ ಒಂದು ಥರ್ಟೀನ್ ಫೋರ್ಟೀನ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗತ್ತೆ ಈ ರೋಡ್ನಲ್ಲಿ ಇನ್ನೊಂದು ರೋಡ್ ಇದೆ ಬ್ಯಾಂಗ್ಳೂರ್ ಟು ರಾಮನಗರ ಬಂದು ರಾಮನಗರ ಇಂದ ಚಿಕ್ಕ ಬರ್ಬೋದು ಬಟ್ ನಾನು ಹೇಳ್ತಾ ಇರೋಂತ ರೋಡ್ ಬ್ಯಾಂಗ್ಳೂರ್ ಟು ಕನಕಪುರ ಚಿಕ್ಕಮುದಾಡಿ ಇಟ್ಸ್ ನಿಯರ್ ಬೈ ರೋಡ್ ಈ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಇಲ್ಲೊಂದು ಕೋಟೆ ಕೂಡ ಇದೆ ನಿಮಗೆ ಬ್ಯಾಂಗ್ಳೂರಿಂದ ಒನ್ ಡೇ ಟ್ರಕ್ ಮಾಡಬೇಕು ಒಂದೇ ಡೇ ಒನ್ ಡೇ ಪಿಕ್ನಿಕ್ ಆಗಲ್ಲ ಟ್ರಕ್ಕಿಂಗ್ ಸ್ವಲ್ಪ ಟಫ್ ಆಗಿದೆ ಅಂತ ಪ್ಲಾನ್ ಮಾಡೋರು ಬಂದು ಇದನ್ನ ನೋಡ್ಬೋದು ಬೇಕಾದ್ರೆ ಕೋಟೆಯನ್ನ ನೋಡಬೇಕು ಅನ್ನೋರು ಕೂಡ ಇದನ್ನ ನೋಡಿ ಎಂಜಾಯ್ ಕೂಡ ಮಾಡ್ಬೋದು ನೋಡಿದು ಚಿಕ್ಕ ಮುದುವಾಡಿ ಇಲ್ಲಿಂದ ನಾವು ಲೆಫ್ಟ್ ತಗೊಂಡ್ಬೇಕಾಗತ್ತೆ ಊರೊಳಗೆ ಇಲ್ಲಿ ನಿಮಗೆ ಊರೊಳಗಡೆ ಒಂದು ದೇವಸ್ಥಾನ ಕೂಡ ಸಿಗತ್ತೆ ನರಸಿಂಹಸ್ವಾಮಿ ದೇವಸ್ಥಾನ ದೇವರನ್ನ ನೋಡಕ್ಕೆ ತುಂಬಾ ಅದ್ಭುತವಾಗಿದೆ ನರಸಿಂಹಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ನೀವು ಇಲ್ಲಿಂದ ಮತ್ತೆ ನಿಮ್ಮ ಜರ್ನಿನ ಸ್ವಲ್ಪ ಇಂಟೀರಿಯರ್ಗೆ ಹೋಗಬೇಕಾಗತ್ತೆ ಸ್ನೇಹಿತರೆ ಈ ನರಸಿಂಹಸ್ವಾಮಿ ಬೆಟ್ಟ ಏನಿದೆ ಇಲ್ಲಿ ಒಂದು ಕೋಟೆ ಕೂಡ ಇದೆ ಇದು ನಾನು ಜಸ್ಟ್ ಈ ವಿಡಿಯೋ ಏನು ಮಾಡಾಕ್ತಾ ಇದ್ದೀನಿ ನಿಮಗೆ ಇಟ್ಸ್ ಜಸ್ಟ್ ಲೈಕ್ ಅ ಟ್ರೈಲರ್ ಇನ್ನು ನಾನು ಮುಂದಿನ ದಿನಗಳಲ್ಲಿ ಈ ಬೆಟ್ಟದ ಒಳಗಡೆ ಹೋಗಿ ಇದು ಕೋಟೆಗಳದೆಲ್ಲ ವಿಡಿಯೋ ಕೂಡ ಮಾಡಿ ಸಂಪೂರ್ಣವಾದಂಥ ಡೀಟೇಲನ್ನು ಕೊಡೋಕ್ಕೆ ಕೂಡ ಪ್ರಯತ್ನ ಪಡ್ತೀನಿ ಈಗ ನಾನು ಆ ಬೆಟ್ಟದ ಬುಡದವರೆಗೂ ಹೋಗಿದ್ದೆ ಅಷ್ಟೇ ಯಾಕಂತ ಹೇಳಿದ್ರೆ ನನಗೆ ಇನ್ಫಾರ್ಮೇಷನ್ ಇರಲಿಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕೆ ತುಂಬ ಟೈಮ್ ಆಯಿತು ನಾನು ಊರವ್ರನ್ನ ಕೇಳಿದೆ ಇನ್ಫಾರ್ಮೇಷನ್ನು ಅವರಿಗೂ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ ಕೊನೆಗೆ ನಮ್ಮ ಒಬ್ಬರು ಪ್ರೊಫೆಸರ್ ಇದ್ರು ಮುನ್ರಾಜ್ ಅಪ್ಪನವರು ಅಂತ ಹೇಳಿ ನಮಗೆ ಹಿಸ್ಟ್ರಿ ಲೆಕ್ಚರರ್ ಅವರು ಕನಕ್ಪುರದ ಬಗ್ಗೆ ಒಂದು ಡೀಟೇಲ್ಡ್ ಬುಕ್ ಕೂಡ ಬರೆದಿದ್ದಾರೆ ಕನಕ್ಪುರ ಏನಿದೆ ಟೂರಿಸಮ್ಗೆ ಹೇಳಿ ಮಾಡಿಸಿರುವಂಥ ಜಾಗ ರಾಮನಗರ ಡಿಸ್ಟ್ರಿಕ್ಟು ಟೂರಿಸಮ್ಗೆ ಅಂತ ಹೇಳಿ ಬೇರೆ ಕಡೆ ಕಡೆಯಲ್ಲೂ ಹೋಗ್ತಾರೆ ಬಟ್ ರಾಮನಗರ ಡಿಸ್ಟ್ರಿಕ್ಟ್ ಏನಿದೆ ಟೂರಿಸಮ್ಗೆ ನೋಡಿ ಕೋಟೆ ಕೂಡ ಕಾಣಿಸುತ್ತೆ ಇದು ಲಾಸ್ಟ್ ಇದು ನಾವಿಲ್ಲಿಂದ ಪ್ರಯತ್ನ ಪಟ್ವಿ ಬೈಕಲ್ಲಿ ಹೋಗ್ಬೋದಾ ಮುಂದೆ ಅಂತ ಹೇಳಿ ಬಟ್ ಹೋಗಲಿಲ್ಲ ಕೊನೆಗೆ ಬೈಕಿಲ್ಲ ನಿಲ್ಲಿಸಿ ನಾವು ಹೋದ್ವಿ ಕಾರು ಬೈಕು ಇಲ್ಲಿವರೆಗೂ ಬರತ್ತೆ ಇಲ್ಲಿಂದ ನೀವು ಟ್ರೆಕ್ ಮಾಡಬೇಕಾಗತ್ತೆ ಏನು ಸಿಕ್ಕೋದಿಲ್ಲ ನಿಮ್ಗೆ ಏನೇನು ಬೇಕು ನೆಸೆಸಿಟಿ ಥಿಂಗ್ಸ್ ನೀವು ಇಲ್ಲಿಂದ ಕ್ಯಾರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಕೋಟೆ ಬಂದು ತುಂಬ ಹಿಂದಿನ ಕಾಲದಲ್ಲಿ ಕಟ್ಟಿರೋದು ಇದಕ್ಕೆ ಎಲ್ಲಿ ಇತಿಹಾಸದಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಲ್ಲ ನಮ್ಮ ಮುನ್ರಾಜಪ್ಪ ಸರ್ ಹೇಳಿರೋ ಪ್ರಕಾರ ವಾಡೆ ಅಂತ ಹೇಳಿದ್ರೆ ಇಟ್ಸ್ ತಮಿಳ್ ಆರಿಜಿನ್ ವರ್ಡ್ ಇದು ವಾಡೆ ಅಂತ ಹೇಳಿದ್ರೆ ಒಂದು ಊರು ಒಂದು ಜಾಗ ಆ ಥರ ಆಗ ರಾಜರುಗಳು ಬೆಟ್ಟಗಳ ಮೇಲೆ ತಮ್ಮ ಸೈನಿಕರನ್ನು ಇಡ್ತಾ ಇದ್ರು ಇವಾಗ ನೀವು ನೋಡಿರ್ಬೋದು ಕಬ್ಬಾಳ್ ದುರ್ಗ ಇದೆ ಸಾವಂತದುರ್ಗ ಇದೆ ದುರ್ಗ ಅದೇ ಇದೆಲ್ಲ ನಮ್ಮ ಕನಕ್ಪುರ ಎಸ್ಪೆಷಲಿ ರಾಮನಗರ ಜಿಲ್ಲೆನಲ್ಲಿ ಬರುವಂಥದ್ದೇನೆ ನೋಡಿ ಇದು ಕೋಟೆ ಎಂಟ್ರೆನ್ಸ್ ಇದು ಇಲ್ಲಿಂದ ಒಳಗಡೆ ಹೋಗಬೇಕಾಗತ್ತೆ ಅಲ್ಲಿ ಒಂದು ನರಸಿಂಹಸ್ವಾಮಿ ಇರುವಂಥ ಒಂದು ಗರುಡ್ಗಂಬ ಕೂಡ ಇದೆ ಇದು ತಮಿಳ್ನವರು ಯಾರೋ ಸೇನಾಧಿಪತಿಗಳು ಪಾಳ್ಯಗಾರರು ಆದಾಗ ಸೈನಿಕರನ್ನ ಇರಿಸೋಕೆ ಕಟ್ಟಿರ್ತಕ್ಕಂಥ ಒಂದು ಕೋಟೆ ಇದು ಇದನ್ನಾಗಲೇ ಹೇಳ್ದೆ ನಾನು ವಾಡೆ ಅಂತ ಹೇಳಿ ಸೊ ಚಿಕ್ಕ ಮುದುವಾಡಿ ದೊಡ್ಡ ಮುದುವಾಡಿ ಅಂತ ಈ ಊರುಗಳು ಅಂದರೆ ಮೀನ್ಸ್ ವಾಡೆ ವಾಡಿ ಆಗಿದೆ ಅಷ್ಟೇ ಇಲ್ಲಿ ಬಂದು ಸೈನಿಕರನ್ನು ಇಡ್ತಾ ಇದ್ರು ಅಂತ ಹೇಳಿ ನಮಗೆ ಮಾಹಿತಿ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ನ ಕೊಡ್ತೀನಿ ಒಳಗಡೆ ಇಂಟೀರಿಯರ್ ಕೂಡ ಕರ್ಕೊಂಡು ಹೋಗ್ತೀನಿ ಒನ್ ಡೇ ಟ್ರಕ್ಕಿಂಗ್ ಅಂತೂ ಹೇಳಿ ಜಾಗ ಯಾವುದೇ ಥರ ತೊಂದರೆ ಇಲ್ಲ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಟಾಪಿಕ್ ಬಗ್ಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ಸ್ ಕೂಡ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಅನಂತ ಅನಂತವಾದ ನಮಸ್ಕಾರಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್